ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆಯೇ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆ 3:30 ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಬೆಳಗ್ಗೆ ಎತ್ತಿದ ತಕ್ಷಣ ಒಂದ್ಸತಿ ನೀಟಾಗಿ ಮನೇನ ಕೈಯಲ್ಲೇ ಒರೆಸ್ಕೊಂಡ್ಬಿಟ್ಟೆ. ಈ ಪೂಜೆ ಟೈಮಲ್ಲಿ ಹಬ್ಬಗಳ ಟೈಮಲ್ಲಿ ಆದಷ್ಟು ಮನೇನ ಕೈಯಲ್ಲೇ ಒರ್ಸೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಕ್ಲೀನಾಗಿ ಮನೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಆಷಾಢ ಮಾಸ ಬಂತು ಅಂದರೆ ಸಾಕು, ನಮ್ಮ ಮೈಸೂರಿನಲ್ಲಿ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಅದರಲ್ಲೂ ಬೆಟ್ಟದಲ್ಲಂತೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ, ಹೂವಿನ ಅಲಂಕಾರ ಎಲ್ಲ. ಹಾಗೆಯೇ ವಿಶೇಷವಾಗಿ ಪೂಜೆ ಕೂಡ ನಡೀತಾ ಇರುತ್ತೆ. ಹಾಗೆಯೇ ತುಂಬ ಚೆನ್ನಾಗಿರ್ತಾರೆ. ಈ ಟೈಮಲ್ಲಿ ದರ್ಶನ ಮಾಡೋದಂತೂ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗೆ ನಾನಿವತ್ತು ಉಪ್ಪು ದೀಪ ಹಚ್ಚಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಕೂಡ ಅಂದ್ಕೊಂಡಿದ್ದೆ, ಆದರೆ ಮಾಡೋಕ್ಕಾಗಿರಲಿಲ್ಲ. ಹಾಗೆಯೇ ಮೊದಲನೇ ವಾರ ಕೂಡ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಆದರೆ ನಂದು ಮೆನ್ಸಸ್ ಪ್ರಾಬ್ಲಮಿಂದ ಆ ದಿನ ಕೂಡ ಹಚ್ಚೋಕ್ಕಾಗಿರಲಿಲ್ಲ. ಈಗ ಆಷಾಢ ಮಾಸ ಸೆಕೆಂಡ್ನೇ ವಾರದಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಎರಡು ವಾರ ಸಿಗುತ್ತೆ ನನಗೆ. ಉಪ್ಪು ದೀಪನ 3 ಸತಿನಾದರೂ ಹಚ್ಚಬೇಕಂತೆ. ಹಾಗೆಯೇ 3 ವಾರ ನಾನು ಹಚ್ಬೋದು ಅಂತ ಹೇಳಿ ಈ ವಾರದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಉಪ್ಪು ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನಗೆ ಗೊತ್ತಿರೋರೆಲ್ಲ ಹೇಳಿದರು. ಹಾಗೆಯೇ ಅವ್ರು ಹೇಳಿದ ಮೇಲೆ ಯೂಟ್ಯೂಬ್ ಕೂಡ ನೋಡಿ ಕೆಲವೊಬ್ಬರು ಯಾವ ಥರ ಹಚ್ಚಿದ್ದಾರೆ, ಯಾವ ಥರ ಮಾಡಬೇಕು ಅಂತೆಲ್ಲ ಸರ್ಚ್ ಮಾಡಿ ನೋಡಿದೆ. ಸೊ ಕೆಲವರು ಕೆಲವೊಂದೊಂದು ಥರ ತೋರಿಸಿದ್ದಾರೆ. ನಾನು ಕೂಡ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿದ್ದೀನಿ. ದೀಪ ಹಚ್ಚಬೇಕಾದ್ರೆ ಏನೆಲ್ಲ ತಪ್ಪು ಮಾಡಿದ್ದೀನಿ ಅಂತೇಳಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ತಪ್ಪುಗಳನ್ನ ನೀವು ಖಂಡಿತವಾಗ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಫಸ್ಟ್ ಟೈಮ್ ನಾನು ಉಪ್ಪಿನ ದೀಪ ಹಚ್ತಾ ಇರೋದ್ರಿಂದ ಸೊ ಕೆಲವೊಂದಷ್ಟು ತಪ್ಪುಗಳು ಆಗಿದೆ. ಸೊ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈಗ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬೊಟ್ಟೆಲ್ಲ ಹಿಡ್ಕೊಂಡು ಅಲಂಕಾರನ ರೆಡಿ ಮಾಡ್ಕೋತಾ ಇದ್ದೀನಿ. ನನಗಂತೂ ದೇವ್ರ ಮನೆ ಅಲಂಕಾರ ಮಾಡೋದಂದ್ರೇ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ಆಗ್ಲಿಂದನೂ ಅಷ್ಟೇ ರಂಗೋಲಿ ಹಾಕೋದು, ಹಾಗೆಯೇ ದೇವ್ರ ಮನೆ ಅಲಂಕಾರ ಮಾಡೋದು, ಹೂವು ಅಲಂಕಾರ ಮಾಡೋದು ಇದೆಲ್ಲ ತುಂಬಾ ಇಷ್ಟ ನನಗಂತೂ. ಹಾಗೆಯೇ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳಿ ನಂಗೆ ಅನಿಸುತ್ತೆ. ಹಾಗೆ ನಾನು ಕೂಡ ತುಂಬಾ ಪೀಸ್ಫುಲ್ಲಾಗಿ ಆ ಇಡೀ ದಿನ ಕಳೀತೀನಿ, ಅಂದರೆ ಆರಾಮಾಗಿ ಖುಷಿಯಾಗಿನ ದಿನ ಪೂರ್ತಿ ಕಳೀತೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಬೆಳಿಗ್ಗೆ ಎದ್ದು ಬೇಗ ಪೂಜೆ ಮಾಡ್ಕೊಳ್ಳಿಕ್ಕೆ. ಹಾಗೆಯೇ ಮನೆಯಲ್ಲಿ ಧೂಪ ಎಲ್ಲ ಹಾಕಿರ್ತೀವಲ್ಲ, ಆ ಸ್ಮೆಲ್ಗೂ ಕೂಡ ಮನೆ ತುಂಬಾ ಫ್ರೆಶ್ ಅಂತ ಫೀಲ್ ಆಗ್ತಾ ಇರುತ್ತೆ. ಹಾಗೆ ನಮಗೆ ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಕೂಡ ತುಂಬಾ ಟೈಮ್ ಎಲ್ಲ ತುಂಬಾ ಸೇವ್ ಆಗುತ್ತೆ. ಹಾಗಾಗಿ ಆದಷ್ಟು ಬೆಳಿಗ್ಗೆ ಬೇಗ ಪೂಜೆ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಪಾಪ ಕೂಡ ಮನೇಲಿ ಇರೋದ್ರಿಂದ ಸೊ ಕಷ್ಟ ಆಗುತ್ತೆ, ಯಾಕಂದರೆ ನಾನು ಇವತ್ತು ಪೂಜೆ ಮಾಡಬೇಕಾದ್ರೆ 3:30 ಎದ್ದಾಗ ನನ್ನ ಜೊತೆ ಅವನು ಕೂಡ ಎದ್ಬಿಟ್ಟಿದ್ದ. ಆದರೂ ಕೂಡ ಅವನ್ನ ಸೋಫಾ ಮೇಲೆ ಮಲಗಿಸಿ ಮತ್ತೆ ಅಲ್ಲಿ ಬೇಗ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಯಾಕಂದರೆ ಅವ್ನು ಸ್ಕೂಲ್ಗೆ ಹೋಗೋದಿತ್ತು, ಅವ್ನು ನಿದ್ದೆ ಮಾಡಲಿಲ್ಲ ಅಂದರೆ ಸೊ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಠ ಮಾಡ್ತಾನೆ. ಹಾಗಾಗಿ ಅವನನ್ನ ಅಲ್ಲೇ ಮಲಗಿಸಿ ನಾನು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸನ ಮಾಡ್ತಾ ಇದ್ದೀನಿ. ಈಗಿನ ಟೈಮಿಂಗ್ ಕೂಡ ತುಂಬ ಫಾಸ್ಟಾಗಿಯೇ ಹೋಗ್ತಾ ಇತ್ತು, ಆಲ್ರೆಡಿ 5 ಗಂಟೆ ಆಗೋಗಿತ್ತು. ಇನ್ನು ರಂಗೋಲಿ ಹಾಕಿರಲಿಲ್ಲ, ಹಾಗೆಯೇ ಹೂ ಅಲಂಕಾರ ಕೂಡ ಇನ್ನೂ ಮಾಡಿರಲಿಲ್ಲ. ಅದ್ವಿ ಕೂಡ ಅವಾಗವಾಗ ಎಚ್ಚರ ಆಗ್ತಾನೆ ಇದ್ದ. ಎಲ್ಲಿ ಪೂಜೆ ಲೇಟಾಗೋಗುತ್ತೆ ಅಂತ ಹೇಳಿ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಸೊ ಹಾಗೆಯೇ ಈಗ ಬತ್ತಿ ಕೂಡ ದೀಪಕ್ಕೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಎಣ್ಣೆ ಹಾಕಿದ್ಮೇಲೆ ಬತ್ತಿ ಹಾಕಬೇಕು ಅಂತ ಹೇಳಿ, ಬಟ್ ಈ ಥರ ದೀಪಗಳಿಗೆ ಎಣ್ಣೆ ಹಾಕಿದ್ಮೇಲೆ ಬತ್ತಿ ಹಾಕೋಕ್ಕಾಗೋದಿಲ್ಲ. ನನಗೆ ಯಾರೊಬ್ಬರು ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದರು ಬತ್ತಿ ಹಾಕಿ ಆಮೇಲೆ ಎಣ್ಣೆ ಹಾಕಬಾರ್ದು ಅಂತೇಳಿ. ಯೂಶ್ವಲಾಗಿ ಎಲ್ಲರೂ ಕೂಡ ಬತ್ತಿ ಹಾಕಿದ್ಮೇಲೆ ಎಣ್ಣೆ ಹಾಕ್ತಾರೆ ನನಗೆ ಗೊತ್ತಿರೋ ಥರ. ಬಟ್ ದೇವಸ್ಥಾನದಲ್ಲೂ ಕೂಡ ಕೆಲವರು ನನಗೆ ಗೊತ್ತಿರೋ ಥರ ದೇವಸ್ಥಾನದಲ್ಲೂ ಕೂಡ ಹೇಳಿದ್ದಾರೆ ಎಣ್ಣೆ ಹಾಕಿದ್ಮೇಲೆ ಬತ್ತಿ ಹಾಕಬೇಕು ಅಂತ ಹೇಳಿ. ಈ ನಾರ್ಮಲ್ ಈ ಥರ ದೀಪಗಳಾದರೆ ಅಂದರೆ ಮಣ್ಣಿನ ದೀಪಗಳಾದರೆ ಆ ಥರ ಮಾಡ್ಬೋದು, ಎಣ್ಣೆ ಹಾಕಿ ಬತ್ತಿ ಹಾಕ್ಬೋದು. ಬಟ್ ಈ ಥರ ನಾರ್ಮಲ್ ದೀಪಗಳಿಗೆ ಹಾಕೋಕ್ಕಾಗೋದಿಲ್ಲ, ಬತ್ತಿ ಹಾಕಿನೇ ನಾವು ಎಣ್ಣೆ ಹಾಕಿ ದೀಪ ಹಚ್ಚಬೇಕಾಗುತ್ತೆ. ಸೊ ಹಾಗಾಗಿ ಈಗ ಉಪ್ಪು ದೀಪ ಹಚ್ಚಲಿಕ್ಕೆ ಒಂದು ಮಣ್ಣಿನ ಪ್ಲೇಟ್ಗೆ ಫಸ್ಟ್ ಅರಿಶಿನ ಎಲ್ಲ ಹಚ್ಕೋತಾ ಇದ್ದೀನಿ. ಈ ಪ್ಲೇಟ್ ಎಲ್ಲ ನಿಮಗೆ ಗದ್ಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಲಾಸ್ಟ್ ಟೈಮ್ ಸಿಟಿಗೆ ಹೋದಾಗ ತೊಗೊಂಡು ಬಂದಿದ್ದೆ ನಾನು ಕೂಡ ಹಚ್ಬೇಕು ಅಂತ ಹೇಳಿ. ಸೊ ಗದ್ಗೆ ಅಂಗಡಿಯಲ್ಲಿ ತುಂಬಾ ಈಸಿಯಾಗಿಯೇ ಇವೆಲ್ಲ ಅವೈಲೇಬಲ್ ಇರುತ್ತೆ, ನೀವು ಕೇಳಿದರೆ ಕೊಡ್ತಾರೆ. ಸೊ ಏನಿಲ್ಲ ಅಂದ್ರೆ ಒಂದು 20 ರೂಪಾಯಿ ಅಥವಾ 40 ರೂಪಾಯಿ ಚಾರ್ಜ್ ಮಾಡ್ತಾರೆ ಈ ಪ್ಲೇಟಿಗೆ. ಸೊ ಇದಕ್ಕೆ ನಾನು ಕಂಪ್ಲೀಟಾಗಿ ಅರಿಶಿನ ಎಲ್ಲನೂ ಹಚ್ಕೋತಾ ಇದ್ದೀನಿ. ಇದೇ ಥರ ಅರಿಶಿನನ ನಾನು ದೀಪಗಳಿಗೂ ಕೂಡ ಹಚ್ಕೊಂಡ್ಬಿಡ್ತೀನಿ. ಸೊ ಈ ಪ್ಲೇಟ್ಗೆ ನಾನು ಉಪ್ಪು ಹಾಕಿ ದೀಪನ ಹಚ್ಬೋದಿತ್ತು, ಬಟ್ ಪ್ಲೇಟ್ಗೆ ಉಪ್ಪು ಹಾಕೋದು ಬೇಡ ಅಂತ ಹೇಳಿ ದೊಡ್ಡ ದೀಪ ಕೂಡ ತೊಗೊಂಡಿದ್ದೀನಿ. ಆ ದೊಡ್ಡ ದೀಪದೊಳಗಡೆನೇ ಉಪ್ಪು ಹಾಕೋಣ ಅಂತ ಹೇಳಿ, ಜೊತೆಗೆ 2 ಸಣ್ಣ ದೀಪಗಳು ಕೂಡ ತೊಗೊಂಡಿದ್ದೀನಿ. ಸೊ 2 ದೀಪ ಹಚ್ಚಿ ಉಪ್ಪೊಂದು ದೀಪ ಹಚ್ಚೋದು ಅಂತ ಹೇಳಿ. ಸೊ ಹಾಗೆಯೇ ಆ ದೀಪಗಳಿಗೂ ಕೂಡ ಎಲ್ಲ ದೀಪಗಳಿಗೂ ಕೂಡ ಈ ಥರ ಅರಿಶಿನನ ಹಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾರ್ಮಲ್ ಒಂದು ಸ್ಟೀಲ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಆ ಪ್ಲೇಟನ್ನು ನೀಟಾಗಿ ಒರೆಸ್ಕೊಂಡು ಇದ್ರ ಮೇಲೆ ದೀಪನ ಹಚ್ಕೊಳ್ಳೋದು, ಇಲ್ಲ ಡೈರೆಕ್ಟಾಗಿ ನಾವು ಮಣ್ಣಿನ ಪ್ಲೇಟ್ ಏನಿದೆ ಅದನ್ನೇ ಇಟ್ಕೋಬೋದು. ನಾನು ಜಸ್ಟ್ ಈ ಥರ ಅರಿಶಿನ ಹಚ್ಚಿದ್ದೀನಲ್ಲ ಸೊ ಕರೆ ಆಗಬಾರ್ದು ಅಂತ ಹೇಳಿ ಕೆಳಗಡೆ ಒಂದು ಪ್ಲೇಟನ್ನು ಹಾಕಿಟ್ಕೋತಾ ಇದ್ದೀನಿ. ಹಾಗೆಯೇ ಈಗ ಅರಿಶಿನ ಹಚ್ಚಿದ್ನಲ್ಲ ಆ ಮಣ್ಣಿನ ಪ್ಲೇಟ್ಗೆ ಅರಿಶಿನ ಕುಂಕುಮ ಅದನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಮತ್ತೆ ನಾನು ದೊಡ್ಡ ದೀಪ ತೊಗೊಂಡಿದ್ದೆಲ್ಲ ಆ ದೀಪನ ಕೂಡ ಇಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅದನ್ನೆಲ್ಲ ಇಟ್ಟು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಲಾಸ್ಟಲ್ಲಿ ಹರಳುಪ್ಪನ್ನ ತಗೋತಾ ಇದ್ದೀನಿ, ಪುಡಿ ಉಪ್ಪನ್ನು ಬಳಸೋಂಗಿಲ್ಲ. ಹಾಗೆಯೇ ಬಳಸಿರುವಂಥ ಹರಳುಪ್ಪನ್ನು ಕೂಡ ಬಳಸೋಂಗಿಲ್ಲ, ಹೊಸ
ಅದು ಉಪ್ಪನ್ನೇ ತಂದು ಬಳಸ್ಕೋಬೇಕು. ಸೊ ಹಾಗಾಗಿ ಉಪ್ಪನ್ನು ಕೂಡ ತುಂಬ ಅದ್ರ ತುಂಬ ದೀಪ ತುಂಬಾನು ಕೂಡ ಹಾಕ್ಕೊಂಡು ಅದ್ರ ಮೇಲೆ ಎರಡು ದೀಪನ ಇಟ್ಟಿದ್ದೀನಿ, ಚಿಕ್ಕ ಚಿಕ್ಕದು ಎರಡು ದೀಪನ. ಹಾಗೆಯೇ ಇಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೇನಂತಂದರೆ, ಇದಕ್ಕೆ ನಾನು ಫಸ್ಟ್ ಎಣ್ಣೆ ಹಾಕಿ ಬತ್ತಿ ಹಾಕೋಬೋದಿತ್ತು, ಬಟ್ ನಾನು ಇಲ್ಲಿ ಫಸ್ಟೇ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ಸೊ ಈ ಥರ ಮಾಡಬಾರ್ದು ಅಂತ ಹೇಳಿದರು, ಸೊ ನಾನು ಅದನ್ನು ಮಿಸ್ ಆಗಿ ಮಾಡಿಬಿಟ್ಟಿದ್ದೀನಿ. ಸೊ ನೀವೇನು ಯಾರಾದರೂ ಉಪ್ಪಿನ ದೀಪ ಹಚ್ಚೋರಿದ್ರೆ ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಮೊದಲನೇ ಸತಿ ಮಾಡಿದ ತಪ್ಪಾಗಿದೆ, ಸೊ ಎರಡನೇ ಸತಿ ಖಂಡಿತವಾಗ್ಲೂ ಈ ತಪ್ಪನ್ನು ಮಾಡೋದಿಲ್ಲ. ಸೊ ಹಾಗೇ ಈಗ ಹೂವೆಲ್ಲ ಹಾಕಿ ಅಲಂಕಾರನ ಮಾಡ್ಕೋತಾ ಇದ್ದೀನಿ. ಹಾಗೆ ದೀಪಕ್ಕೂ ಕೂಡ ಹೂವೆಲ್ಲ ಹಾಕಿ ಅಲಂಕಾರನ ಮಾಡಿಕೊಂಡೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೀಪ ದೊಡ್ಡ ದೀಪ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಲಾಂಗ್ ಟೈಮ್ ಅದು ಉರಿಯುತ್ತೆ. ನಾನಿಲ್ಲಿ ಚಿಕ್ಕ ಚಿಕ್ಕ ದೀಪ ತೊಗೊಬಿಟ್ಟಿದ್ದೆ, ಅವಾಗವಾಗ ಎಣ್ಣೆ ಹಾಕ್ತಾನೆ ಇದ್ದೆ. ಹಾಗೆಯೇ ಇವತ್ತು ದೇವರ ಅಲಂಕಾರಕ್ಕೆ ಮೂರು ಹೂವನ್ನು ಬಳಸ್ಕೊಂಡಿದ್ದೆ, ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಲಂಕಾರ ಮಾಡಿದವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಯಾವಾಗಲೂ ಕೂಡ ಮೈಸೂರಿಗೆ ಅಂದರೆ ಸಿಟಿಗೆ ಮಾರ್ಕೆಟ್ಗೆ ಹೋಗಿಬಿಟ್ರೆ ಒಂದೇ ಸತಿ ಹೂವನ್ನು ತೊಗೊಂಬಂದು ಇಟ್ಕೊಂಡಿರ್ತೀನಿ. ನನಗೆ ಈ ಥರ ಬಿಡಿ ಹೂವು ತುಂಬಾ ಇಷ್ಟ ಆಗುತ್ತೆ. ಅಮ್ಮ ಮನೆಗೆ ಹೋದಾಗ ಕಾಕಡ ಹೂವನ್ನ ಕೊಟ್ಟಿದ್ರು, ತಂದು ಕಟ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾರ ಆಗಿ ಹಾಕ್ಕೊಂಡಿದ್ನಲ್ಲ ಹಾಗಾಗಿ. ಹಾಗೆಯೇ ದೇವ್ರ ಮನೆ ಅಲಂಕಾರ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ನಾನು ವಸ್ತ್ರಗಳನ್ನ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಎಲ್ಲ ಹಚ್ಕೋತಾ ಇದ್ದೀನಿ. ಅರಿಶಿನನ ನಾರ್ಮಲಾಗಿ ಕಳ್ಸ್ಕೊಂಡಿದ್ನಲ್ಲ ಅದೇ ಉಳ್ಕೊಂಡಿತ್ತು, ಅದನ್ನು ಖಾಲಿ ಮಾಡಿಬಿಡೋಣ ಅಂತೇಳಿ ಅದನ್ನೇ ಇಲ್ಲಿ ವಸ್ತ್ರ ಮೇಲೆಲ್ಲ ಹಚ್ಕೋತಾ ಇದ್ದೀನಿ. ಸೊ ನಾನು ಯಾವಾಗಲೂ ಕೂಡ ವಸ್ತಿಗೆ ಅರಿಶಿನನ ಹಚ್ಕೋತೀನಿ, ಅಂದರೆ ನೆಗೆಟಿವ್ ಎನರ್ಜಿ ಏನು ಒಳಗಡೆ ಬರಬಾರ್ದು ಅಂತ ಹೇಳಿ ಈ ಥರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಮ್ಮ ಕೂಡ ಯಾವಾಗಲೂ ಕೂಡ ಅರಿಶಿನನ ಬಾಗಿಲಿಗೆ ಹಚ್ತಾನೆ ಇದ್ರು, ಅದನ್ನು ನೋಡಿ ಕೂಡ ಕಲ್ತ್ಕೊಂಡೆ ಅಂತಲೇ ಹೇಳ್ಬೋದು. ಹಾಗೆಯೇ ಸಿಂಪಲ್ ಆಗಿ ರಂಗೋಲಿ ಕೂಡ ಹಾಕೋತಾ ಇದ್ದೀನಿ. ದೇವ್ರ ಮನೆ ಮುಂದ್ಗಡೆ ರಂಗೋಲಿ ಹಾಕೋಕ್ಕಾಗೋದಿಲ್ಲ, ಬರೀ ವಸ್ಲು ಮೇಲೆ ಅಷ್ಟೇ ರಂಗೋಲಿ ಹಾಕೋತೀನಿ. ವಸ್ಲು ಮೇಲೆ ಈ ಥರ ಸಿಂಪಲ್ ಆಗಿ ಅದು ಚಿಕ್ಕ ರಂಗೋಲಿಗಳನ್ನ ಹಾಕೊಂಡು ಬಿಡ್ತೀನಿ ಅಷ್ಟೇ. ಹಾಗೆಯೇ ಈಗ ಹೊರಗಡೆ ಕೂಡ ನೀಟಾಗಿ ಬಟ್ಟೆಲೇ ಒರೆಸ್ಕೋತಾ ಇದ್ದೀನಿ. ನೆನೆ ಸಂಜೆನೇ ಎಲ್ಲನೂ ಕೂಡ ನೀಟಾಗಿ ತೊಳ್ಕೊಂಡಿದ್ದೆ. ಸೊ ಬೆಳಿಗ್ಗೆ ಈಗ ಬಟ್ಟೆಲಿ ಜಸ್ಟ್ ಈ ಥರ ಒರೆಸ್ಕೊಂಡ್ಬಿಟ್ರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನಮ್ಮ ಅಪಾರ್ಟ್ಮೆಂಟೆಲ್ಲ ಆಲ್ಮೋಸ್ಟ್ ಎದ್ದಿರ್ತಾರೆ ಎಲ್ಲರೂ ಕೂಡ, ಅಷ್ಟೊಂದೇನು ಡಿಸ್ಟರ್ಬ್ ಆಗೋದಿಲ್ಲ. ಆದರೂ ಕೂಡ ಸಂಜೆನೇ ಎಲ್ಲನೂ ಕ್ಲೀನ್ ಮಾಡೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಮತ್ತೆ ಈಗ ಹೊರಗಡೆ ವಸ್ತುಗೂ ಕೂಡ ಅರಿಶಿನ ಎಲ್ಲ ನೀಟಾಗಿ ಹಚ್ತಾ ಇದ್ದೀನಿ. ಅರಿಶಿನ ಹಚ್ಚಿದ ಮೇಲೆ ವಸ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು, ತುಂಬಾ ಹಂದವಾಗಿ ಕಾಣಿಸುತ್ತೆ. ಸೊ ಹಾಗೆಯೇ ಕೆಲವರು ವಸ್ತುಗೆ ಅರಿಶಿನ ಹಾಕಿದರೆ ಓಡಾಡಬೇಕಾದ್ರೆ ಕಾಲು ಗಂಟುತ್ತೆ, ಅದೆಲ್ಲ ಒಳ್ಳೆಯದಲ್ಲ, ಆ ಥರ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಬಟ್ ತುಂಬ ಜನ ನಂಬಿರೋದೇನೆಂದರೆ ನೆಗೆಟಿವ್ ಎನರ್ಜಿ ಒಳಗಡೆ ಬರಬಾರ್ದು, ಈ ಥರ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿ. ಸೊ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ನಮಗೇನು ಅನಿಸುತ್ತೋ ಅದನ್ನು ನಾವು ಮಾಡಬೇಕಷ್ಟೆ. ಸೊ ನನಗೆ ಅಮ್ಮ ಯಾವಾಗಲೂ ಅಷ್ಟೇ ಚಿಕ್ಕದ್ರಿಂದನೂ ತುಂಬ ಮಾಡ್ಕೊಂಡು ಬಂದಿದ್ದಾರೆ ಇದನ್ನೆಲ್ಲ, ಹಾಗಾಗಿ ನಾನು ಕೂಡ ಮಾಡ್ತೀನಿ. ಸೊ ಹಾಗೆಯೇ ಇಲ್ಲೂ ಕೂಡ ಸಿಂಪಲಾಗಿ ಹೊಸಲ ಮೇಲೆ ರಂಗೋಲಿನ ಹಾಕೋತಾ ಇದ್ದೀನಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾರೂ ಕೂಡ ರಂಗೋಲಿ ಹಾಕೋದೇ ಇಲ್ಲ, ಒಬ್ಬರು ಕೂಡ ರಂಗೋಲಿ ಹಾಕೋಲ್ಲ, ನಾನು ಒಬ್ಳೇ ರಂಗೋಲಿ ಹಾಕೋದು. ಏನೋ ಗೊತ್ತಿಲ್ಲ, ನನಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ಅದೇ ಈ ಥರ ವಾರಗಳ ಟೈಮಲ್ಲಿ ರಂಗೋಲಿ ಹಾಕಲಿಲ್ಲ ಅಂದರೆ ಪೂಜೆ ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ನನಗೆ. ಸೊ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿನೇ ರಂಗೋಲಿನ ಹಾಕೋತೀನಿ, ದೊಡ್ಡದು ರಂಗೋಲಿ ಕೂಡ ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಸ್ಪೇಸ್ ತುಂಬಾ ಚಿಕ್ಕದಿದೆ ಮುಂದೆ. ಹಾಗಾಗಿ ಆದಷ್ಟು ಚಿಕ್ಕ ರಂಗೋಲಿಗಳನ್ನೇ ಹಾಕೋತೀನಿ. ಅದನ್ನೇ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಈಟ್ಕೆ ಪುಡಿ ಇದೆಯಲ್ಲ, ಅದನ್ನೆಲ್ಲ ಸ್ವಲ್ಪ ಡೆಕೋರ್ ಮಾಡ್ಕೊಂಡ್ಬಿಟ್ರೆ ಅದೇ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿನೇ ರಂಗೋಲಿ ಹಾಕ್ಕೊಂಡಿರ್ತೀನಿ. ಇನ್ನು ಇವಾಗ ರೀಸೆಂಟಾಗಿ ಒಂದು ತುಳಸಿ ಕಟ್ಟೆನ ತೊಗೊಂಡ್ಬಂದಿದ್ದೆ, ತುಂಬ ಚಿಕ್ಕದು ಕ್ಯೂಟ್ ಆಗಿರುವಂಥ ತುಳಸಿ ಕಟ್ಟೆ ತೊಗೊಂಡ್ಬಂದಿದ್ದೆ. ಬಟ್ ಅದು ತುಂಬಾ ಸ್ಪೇಸ್ ಕಮ್ಮಿ ಇದೆ ಒಳಗಡೆ ಮಣ್ಣೆಲ್ಲ ಹಾಕಲಿಕ್ಕೆ, ಹಾಗಾಗಿ ಯಾವುದೇ ತುಳಸಿ ಹಾಕಿದ್ರು ಕೂಡ ಅಷ್ಟೊಂದು ನೀಟಾಗಿ ಬರ್ತಾ ಇಲ್ಲ. ಲಾಸ್ಟ್ ಟೈಮ್ ಕೂಡ ತಂದು ಹಾಕ್ಕೊಂಡಿದ್ದೆ, ಕೃಷ್ಣ ತುಳಸಿ ಇದೆಯಲ್ಲ ಅಂದರೆ ಕಪ್ಪು ತುಳಸಿ ಇದೆಯಲ್ಲ, ಅದು ಹೋಗ್ಬಿಡ್ತು, ಇನ್ನೊಂದು ತುಳಸಿ ಬರ್ತಾ ಇದೆ. ಸೊ ಎಷ್ಟೇ ಹಾಕಿದ್ರು ಕೂಡ ಒಳಗಡೆ ಮಣ್ಣು ಸ್ಪೇಸ್ ಕಮ್ಮಿ ಇರೋದ್ರಿಂದ ಅದು ಬೆಳೀಲಿಕ್ಕೆ ಆಗ್ತಾನೆ ಇಲ್ಲ. ಸೊ ತುಂಬ ಚಿಕ್ಕ ತೊಗೊಂಡ್ಬಿಟ್ರೆ ಇದು ಪ್ರಾಬ್ಲಮ್ ಆಗುತ್ತೆ, ಆದರೆ ದೊಡ್ಡದು ಇಟ್ಕೊಂಡ್ರು ಕೂಡ ಸ್ಪೇಸ್ ಇಲ್ಲ ಅಂತೇಳಿ ತುಂಬ ಚಿಕ್ಕ ತೊಗೊಂಡು ಬಂದಿದ್ದೆ. ಸೊ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೆಯೇ ಅಲಂಕಾರ ಮಾಡಿದ್ದು ಎಲ್ಲ ರೆಡಿ ಆಯಿತು, ಈಗ ಪೂಜೆ ಒಂದು ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ 5:30 ಒಳಗಡೆನೇ ಪೂಜೆನ ನಾನು ಮಾಡ್ಕೊಂಡ್ಬಿಟ್ಟೆ, ಆವತ್ತು ತುಂಬಾ ಖುಷಿಯಾಯಿತು ಹೇಳಿ ಟೈಮ್ಗೆ ಮಾಡಿಕೊಂಡೆ ಅಂತ ಹೇಳಿ. ಹಾಗೆಯೇ ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಇನ್ನೊಂದು ಮೇನ್ ತಪ್ಪು ಮಾಡಿದ್ದು, ನಾನಿಲ್ಲಿ ತುಪ್ಪ ಹಾಕಬೇಕಿತ್ತು, ಅಂದರೆ ಬಳಸಿಲ್ಲೇ ಇಲ್ಲದೇ ಇರುವಂತಹ ತುಪ್ಪನ ಹಾಕೋದಿತ್ತು. ನಾನಲ್ಲಿ ತುಪ್ಪ ನೋಡಿದಾಗ ನಾನು ಮೇ ಬಿ ಇದೆ ಅಂತ ಹೇಳಿ ಅಂದ್ಕೊಂಡು ಮರ್ತ್ಕೊಂಡು ನಾನು ತುಪ್ಪನ ತರಿಸಿರಲಿಲ್ಲ. ಬಳಸಿರುವಂಥ ತುಪ್ಪ ಇತ್ತು, ಅಂದರೆ ಪಾಪಕ್ಕೆ ಬಳಸ್ತೀನಲ್ಲ ಆ ತುಪ್ಪ ಇತ್ತು. ಆದರೂ ಕೂಡ ಬಳಸಿದ್ದೀನಲ್ಲ ಅಂತೇಳಿ ಆ ತುಪ್ಪನ ಹಾಕೋಕ್ಕೆ ಹೋಗಲಿಲ್ಲ. ನಾರ್ಮಲಾಗಿ ದೀಪದ ಎಣ್ಣೆ ಏನಿದೆ ಅದನ್ನೇ ಹಾಕಿ ನಾನು ಪೂಜೆನ ಮಾಡಿಕೊಂಡೆ. ಸೊ ಅಲ್ಲಿ ಒಂದು ತಪ್ಪಾಯಿತು.
ಉಪ್ಪಿನ ದೀಪಕ್ಕೆ ಯಾವಾಗಲೂ ಕೂಡ ಎಳ್ಳೆಣ್ಣೆ ಅಥವಾ ತುಪ್ಪನ ಬಳಸಿನೇ ದೀಪನ ಹಚ್ಚಬೇಕು ಅಂತೇಳಿ ಕ್ಲಿಯರಾಗಿ ಹೇಳಿದರು. ಆದರೂ ಕೂಡ ಈ ತಪ್ಪನ್ನು ಮಾಡಿಕೊಂಡೆ. ಅಷ್ಟೊತ್ತಲ್ಲಿ ತುಪ್ಪ ಕೂಡ ಎಲ್ಲೂ ಸಿಗೋದಿಲ್ಲ. ಸೊ ಹಾಗಾಗಿ ಆವತ್ತಿಂದೊಂದು ದಿನಕ್ಕೆ ಎಣ್ಣೆನೇ ಹಾಕಿ ನಾನು ಪೂಜೆನ ಮಾಡಿಕೊಂಡೆ. ಸೊ ಆದಷ್ಟು ಎಷ್ಟು ತಪ್ಪುಗಳಾಗಿದೆಯೋ ಅಷ್ಟು ತಪ್ಪುಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಯಾರಾದ್ರೂ ಉಪ್ಪಿನ ದೀಪ ಹಚ್ಚಬೇಕು ಅನ್ನೋರಿದ್ದರೆ ಸೊ ಆದಷ್ಟು ಎಲ್ಲನೂ ಕೂಡ ಕ್ಲಿಯರಾಗಿ ತಂದು ಮನೇಲಿ ಇಟ್ಕೊಂಡು ಹಚ್ಚಿ. ಸೊ ನಾನು ಈ ಥರ ತಪ್ಪುಗಳನ್ನ ಮಾಡ್ಕೋತಾ ಇದ್ದೆ. ಸೊ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸರಿ ಅಂತೇಳಿ ಪೂಜೆ ಆದಮೇಲೆ ಒಮ್ಮೆ ದೇವ್ರ ಹತ್ರ ಕೇಳ್ಕೊಂಡು ಬಿಟ್ಟೆ, ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳಿ. ಸೊ ಹಾಗೇನೀಗ ಪೂಜೆ ಕೂಡ ಮುಗಿಸ್ಕೊಂಡು ಮನೆ ತುಂಬ ಧೂಪ ಕೂಡ ಹಾಕೋತಾ ಇದ್ದೀನಿ. ಹಾಗೆಯೇ ಬೆಳಗಿನ ಜಾವ 7 ಗಂಟೆಗೇ ಮಳೆ ಸ್ಟಾರ್ಟ್ ಆಗೋಯಿತು. 2 ಡೇಸಿಂದ ಇದೇ ಥರ ಬಿಡುವಿಲ್ಲದೆ ಮಳೆ ಬರ್ತಾನೇ ಇದೆ ಮೈಸೂರಿನಲ್ಲಿ. ಸೊ ಎನಿ ಟೈಮ್ ಮಳೆ ಹಿಂಗೆ ಬರ್ತಾನೇ ಇರುತ್ತೆ. ಸೊ ಪಾಪ ಬಿಡೋ ಟೈಮಲ್ಲಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ. ರೋಡ್ ಕೂಡ ಚೆನ್ನಾಗಿಲ್ಲ. ನಾವಿರುವಂಥ ಏರಿಯಾದಲ್ಲಿ ರೋಡ್ ಅಷ್ಟಕ್ಕೆ ಅಷ್ಟಲ್ಲೇ. ಮಳೆ ಬಂದುಬಿಟ್ರಂತೂ ಇನ್ನೂ ಕಷ್ಟ ಆಗಿಬಿಡುತ್ತೆ ನಮಗಂತೂ. ಸೊ ಹಾಗೆ ಬೆಳಗ್ಗೆ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿದ್ನಲ್ಲ, ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ. ಇವತ್ತು ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ. ಹಾಗೆಯೇ ಪಾಪುಗೆ ಸ್ಕೂಲ್ ಕಳಿಸೋದಿತ್ತು, ಹಾಗಾಗಿ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಬಂದು ಕಟ್ ಫ್ರೂಟ್ಸ್ ಹೇಳಿದರು. ಸೊ ಅವನಿಗೆ ಚಾರ್ಟ್ ಕೊಟ್ಟಿದ್ದಾರೆ, ಅಂದರೆ ಏನೇನು ಯಾವ್ಯಾವ ಸ್ನ್ಯಾಕ್ಸ್ ಹಾಕಬೇಕು ಯಾವ್ಯಾವ ದಿನ ಅಂತೇಳಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಕಟ್ ಫ್ರೂಟ್ಸ್ ಅಷ್ಟೇ ಇದ್ದಿದ್ದು. ಅದಕ್ಕಾಗಿ ಒಂದು ಆ್ಯಪಲ್ ಹಾಗೆಯೇ ಒಂದು ಕಿವಿ ಎರಡನ್ನು ಹಾಕಿ ಕಳಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಯೂಶ್ವಲಾಗಿ ಪಾಪು ಎಲ್ಲ ಹಣ್ಣುಗಳನ್ನು ಚೆನ್ನಾಗಿ ತಿನ್ಕೋತಾನೆ, ಬಟ್ ಜಸ್ಟ್ ಇವೆರಡನ್ನೇ ಹಾಕಿ ಕಳಿಸ್ತಾ ಇದ್ದೀನಿ. ಈ ಮನೇಲೆ ಹೆವಿಯಾಗಿ ಅವನು ಬ್ರೇಕ್ಫಾಸ್ಟ್ ಮಾಡಿ ಕಳಿಸಿರ್ತೀನಿ. ಸೊ ಜಸ್ಟ್ ಒಂದು 12:30 ಅವರು ಈ ಸ್ನ್ಯಾಕ್ಸ್ ಬಾಕ್ಸ್ನ ಕೊಡ್ತಾರೆ. ಸೊ ಸಾಕಾಗುತ್ತೆ ಅವನಿಗೆ ಮತ್ತೆ ಮಧ್ಯಾಹ್ನ ಬಂದು ಊಟ ಮಾಡೋದು, ಅಂದರೆ ಲಂಚ್ ರೆಡಿ ಮಾಡಿಬಿಟ್ಟಿರ್ತೀನಿ ಅಷ್ಟೊತ್ತಿಗೆ. ಸೊ ಜಸ್ಟ್ ಮಧ್ಯ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಹಾಕಿ ಕಳಿಸಿ ಅಂತ ಹೇಳಿದ್ದಾರೆ. ಹೆವಿಯಾಗಿ ರೈಸ್ ಆಗಿರಲಿ ಏನು ಕೊಟ್ಕೊಳ್ಸೋಂಗಿಲ್ಲ. ಆದಷ್ಟು ಸ್ವಲ್ಪ ಈ ಥರ ಫ್ರೂಟ್ಸ್ಗಳನ್ನೇ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ. ಸೊ ನಾರ್ಮಲಾಗಿ ಚಪಾತಿ ಹಾಗೆಯೇ ಕೆಲವೊಂದು ಟೈಮ್ ಬ್ರೆಡ್ ಟೋಸ್ಟ್ ಇದನ್ನೆಲ್ಲ ಮಾಡಿ ಕಳಿಸ್ತೀನಿ. ಸೊ ಆ ದಿನಕ್ಕೆ ಏನಿದೆ ಅದನ್ನು ಹಾಕಿ ಕಳಿಸ್ತೀನಿ. ಆದರೆ ಹಣ್ಣು ಹಾಕಿದ ದಿನ ಎಲ್ಲನೂ ತಿನ್ಕೊಂಡು ಬಂದಿರ್ತಾನೆ, ಬಟ್ ಈ ಚಪಾತಿ ರೋಲ್ ಆಗಿರ್ಬೋದು ಅಥವಾ ಬ್ರೆಡ್ ಟೋಸ್ಟ್ ಆಗಿರ್ಬೋದು ಏನಾದರೂ ಹಾಕಿ ಕಳಿಸಿದಾಗ ಕಂಪ್ಲೀಟಾಗಿ ತಿನ್ಕೊಂಡು ಬಂದಿರಲ್ಲ, ಒಂದೆರಡು ಪೀಸ್ ತಿಂದಿರ್ತಾನೆ, ಮಿಕ್ಕಿದ್ದೆಲ್ಲ ವಾಪಸ್ ತೊಗೊಂಡು ಬಂದಿರ್ತಾನೆ. ಈ ಫ್ರೂಟ್ಸ್ಗಳಂದರೆ ಎಲ್ಲನೂ ಕೂಡ ಖಾಲಿ ಮಾಡ್ಕೊಂಡು ಬಂದಿರ್ತಾನೆ. ವೆಜಿಟೇಬಲ್ ಅಷ್ಟೇ, ವೆಜಿಟೇಬಲ್ ಅಷ್ಟಾಗಿ ತಿನ್ನೋಕೆ ಇಷ್ಟಪಡೋದಿಲ್ಲ. ನಾನು ಸ್ಟೀಮ್ ಎಲ್ಲ ಮಾಡಿ ಕೊಟ್ಟು ಕಳಿಸಿರ್ತೀನಿ, ಆದರೂ ಕೂಡ ತಿಂದಿರೋದಿಲ್ಲ. ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟಪಡ್ತಾನೆ, ಹಾಗಾಗಿ ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಕೊಡ್ತೀನಿ. ಲಾಸ್ಟಿಗೆ ಸ್ವಲ್ಪ ದ್ರಾಕ್ಷಿ, ಒಣದ್ರಾಕ್ಷಿ ಕೂಡ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳೆದು ಹಾಕಿದ್ರೆ ಅದು ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ಸ್ವಲ್ಪ ದಪ್ಪ ಆಗಿರುತ್ತೆ, ತಿನ್ನೋಕೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೇ ಈಗ ಚಳಿಗಾಲ ಕೂಡ ಸ್ಟಾರ್ಟ್ ಆಯಿತಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನೇ ಹಾಕಿ ಕಳಿಸ್ತಾ ಇದ್ದೀನಿ. ಸೊ ಆದಷ್ಟು ಮಕ್ಕಳನ್ನ ಇವಾಗ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಮಳೆಗಾಲದಲ್ಲಂತೂ ತುಂಬಾ ಕಷ್ಟ. ಸೊ ಈ ಕೋಲ್ಡ್ ಎಲ್ಲ ಹಾಕಿಬಿಟ್ರೆ ಸಖತ್ ಕಷ್ಟ ಆಗಿಬಿಡುತ್ತೆ. ಸೊ ಹಾಗೇ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದಾಯಿತು. ಈಗ ಅವನನ್ನು ಹೋಗಿ ಡ್ರಾಪ್ ಮಾಡಿ ಬರೋದು, ಅಂದರೆ 9:50 ಅವನ್ನ ಡ್ರಾಪ್ ಮಾಡಿ ಬರ್ತೀನಿ. ನಾನೇ ಹೋಗ್ತೀನಿ ಡ್ರಾಪ್ ಮಾಡಲಿಕ್ಕೆ. ಮಳೆ ಬಂದುಬಿಟ್ರೆ ಅಂತೂ ತುಂಬಾ ಕಷ್ಟ ಆಗುತ್ತೆ. ನಮ್ಮನೆಯಿಂದ ತುಂಬಾ ಹತ್ತಿರ ಇದೆ, ಆದರೂ ಕೂಡ ಮಳೆ ಬಂದಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಬಿಡೋದಕ್ಕೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ, ಅವ್ನು ಬಿಟ್ಟು ಬರೋಣ ಅಂಥೇಳಿ. ಸೊ ಪೂಜೆ ಎಲ್ಲ ಮಾಡಿದಾಗ ಹೂ ಮುಟ್ಕೊಳ್ಳೋದೇ ಒಂಥರ ಚೆಂದ. ನನಗಂತೂ ಹೂವು ಅಂದರೆ ತುಂಬಾ ಇಷ್ಟ. ಸೊ ನಾನು ಕೂಡ ಸ್ವಲ್ಪ ಹೂವನ್ನ ಮುಡ್ಕೊಂಡು ಇಲ್ಲಿ ರೆಡಿಯಾಗಿ ಹೊರಟಿದ್ದೀನಿ ಪಾಪನ ಬಿಟ್ಟು ಬರೋಣ ಅಂತ ಹೇಳಿ. ಇಂದು ಲಂಚ್ನ ರೆಡಿ ಮಾಡಬೇಕು. ಸೊ ಊಟಕ್ಕೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಹಾಗೇ ಈಗ ಬಿಟ್ಟು ಬರೋಣ ಅಂತೇಳಿ ಈಗ ರೆಡಿಯಾಗಿ ಹೊರಟಿದ್ದೀನಿ. ಹಾಗೆಯೇ ಪಾಪುಗೆ ಲಂಚ್ ಬಾಕ್ಸ್ ಎಲ್ಲ ಒಳಗಡೆ ಹಾಕಿ ಬ್ಯಾಗ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ಬ್ಯಾಗಲ್ಲಿ ಡೈಲಿ ಚೆಕ್ ಮಾಡ್ತೀನಿ, ಏನಾದರೂ ಸರಿಯಾಗಿ ಮೇಡಮ್ ಕಟ್ ಕಳಿಸಿರ್ತಾರೆ, ಚಾಕ್ಲೇಟ್ ಆಗಿರ್ಬೋದು ಅಥವಾ ಏನಾದರೂ ಹೋಮ್ವರ್ಕ್ ಆಗಿರ್ಬೋದು ಅಥವಾ ಅವ್ನು ಏನಾದರೂ ಮಾಡಿರುವಂಥ ಹಾರ್ಟ್ ಆಗಿರ್ಬೋದು ಏನಾದರೂ ಸರಿ ಹಾಕಿ ಕಳಿಸ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಒಂದೊಂದು ಟೈಮ್ ಚೆಕ್ಕೇ ಮಾಡಿರಲ್ಲ, ಅದೇ ಥರ ವಾಪಸ್ ಹೋಗ್ಬಿಟ್ಟು ಅಲ್ಲಿ ಮೇಡಮ್ ಕಾಲ್ ಮಾಡಿ ಹೇಳ್ತಾರೆ, ಮ್ಯಾಮ್ ಇದನ್ನು ಕಳಿಸಿದ್ದೆ ನೀವು ತೊಗೊಂಡಿಲ್ಲ ಯಾಕೆ ಅಂತ ಹೇಳಿ. ಮನೇಲೇ ಆದಷ್ಟು ನಾನೇ ಎಲ್ಲನೂ ಕೂಡ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಹಿಯರ್ ನೇಮ್ ಏನಿದೆ ಅದನ್ನು ನಾನೇ ಮನೇಲಿ ಹೇಳ್ಕೊಟ್ಟಿದ್ದು. ಕೆಲವರು ಸ್ಕೂಲ್ ಕಳಿಸಿದ್ದಾರೆ ಅದಕ್ಕಾಗಿ ಬಂದಿದ್ದೆ ಅವನಿಗೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಸ್ಕೂಲಲ್ಲಿ ಅವನಿಗೆ ಹೇಳಿದ್ದಾರೆ, ನಮಗೆ ಅವ್ರು ಮೀಟಿಂಗ್ ಮಾಡಿದಾಗ ಹೇಳಿದ್ದಾರೆ. ಹೆವಿಯಾಗಿ ನಾವು ಈಗ ಅವ್ನಿಗೆ ಏನನ್ನು ಹೇಳ್ಕೊಳ್ಳೋದಿಲ್ಲ, ಅವರು ಆಟಾಡುವಂತಹ ಏಜ್ ಇದು, ಮಕ್ಕಳು ಆಟಾಡ್ಕೊಂಡಿರಲಿ ಎಷ್ಟಾಗುತ್ತೆ ಅಷ್ಟೇ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನೇ ಮನೇಲಿ ಫ್ರೀ ಟೈಮಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ. ಅವನು ಕಂಪ್ಲೀಟಾಗಿ ಹೇಳಿದ್ದಾನೆ, ಬಟ್ ಅಷ್ಟೊಂದು ಸ್ವಚ್ಛವಾಗಿ ಅವನಿಗೆ ಕರೆಕ್ಟಾಗಿ ಹೇಳಕ್ಕೆ
ಬಂದಿಲ್ಲ, ಬಟ್ ಆದರೂ ಕೂಡ ಏನೋ ಕಲಿತಿದ್ದನಲ್ಲ ಅಂತೇಳಿ ಖುಷಿಯಾಯಿತು. ಕೆಲವರು ತುಂಬ ಜನ ಕಮೆಂಟ್ ಮಾಡ್ತಾ, ಸಾರಿ, ನನಗೆ ವಾಟ್ಸಪ್ ಮಾಡಿ ಹೇಳಿದರು, ಸ್ಕೂಲ್ ಹಾಕಿದ್ರೆ ಸ್ಕೂಲೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಮೇ ಬಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಮನೇಲೇ ಆದಷ್ಟು ಜಾಸ್ತಿ ನಾನೇ ಹೇಳ್ಕೊಡ್ತಾ ಇರ್ತೀನಿ. ನನಗೆ ಮೊದಲ ಪಾಠ ಶಾಲೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಮನೇಲಿ ನಾವು ಯಾವ ಥರ ಇರ್ತೀವಿ, ಯಾವ ಥರ ಹೇಳ್ಕೊಡ್ತೀವೋ ಆ ಥರ ಮಕ್ಳುಗಳು ಕಲಿತಾ ಹೋಗ್ತಾರೆ. ಆದಷ್ಟು ಮನೇಲಿ ಮಕ್ಳುಗಳಿಗೆ ಟೈಮ್ ಕೊಡೋದ್ರಿಂದ ಸೊ ಮಕ್ಳುಗಳು ಬೇಗನೆ ತಿಳ್ಕೊತಾರೆ ಅದ್ರ ಬಗ್ಗೆ. ಸೊ ಅದಕ್ಕಾಗಿ ನಾನು ಕೂಡ ರೇಗ್ತೀನಿ ಅವನಿಗೆ, ಅವನ ಸತಿ ಹೊಡೆದಿರೋದು ಉಂಟು. ನಾನು ಅದೇ ಥರ ಅಂದರೆ ತುಂಬಾ ಪ್ರೀತಿಯಿಂದ ಸಾಕ್ತಿದ್ದೀನಿ ಅಂತ ಹೇಳೋಕೆ ಹೋಗೋದಿಲ್ಲ, ಯಾಕಂದರೆ ತುಂಬ ಒಂದು ಸತಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಮ ಮಾತು ಕೇಳೋದೇ ಇಲ್ಲ, ಅಷ್ಟು ಹಠ ಮಾಡ್ತಾ ಇರ್ತವೆ. ಆ ಟೈಮಲ್ಲೆಲ್ಲ ಹೊಡೆದಿರೋದು ಉಂಟು. ಆದರೂ ಕೂಡ ಆದಷ್ಟು ಮಕ್ಳುಗಳನ್ನ ಮನೇಲಿ ನಾವೇ ಹೇಳ್ಕೊಡೋದ್ರಿಂದ ಬೇಗನೆ ಕಲ್ತುಬಿಡ್ತಾರೆ. ಹಾಗಾಗಿ ನಾನು ಜಾಸ್ತಿ ಮನೇಲಿ ನಾನೇ ಹೇಳ್ಕೊಡ್ತಾ ಇರ್ತೇನೆ. ಹಾಗೇ ಮತ್ತೆ ಸ್ಕೂಲಿಂದ ಬಿಟ್ಟು ಬಂದಮೇಲೆ ನನಗೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಹಾಗಾಗಿ ಪಾಪನ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ. ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೇ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.